ನಿನ್ನ ಜೊತೆ ಮಾತಾಡೋ ಆಸೆ ನಿನಗೆ ಈ ತರ ಯಾವ ಆಸೆನೂ ಆಗ್ತಾ ಇಲ್ವಾ? ನೀನು ಅಲ್ಲಿ ಒಂಟಿ, ನಾನು ಇಲ್ಲಿ ಒಂಟಿ. ಈಗೇನಾದರೂ ನಾವಿಬ್ರು ಸಾಕು. ಕೋಪ ಬರ್ತಾ ಇದೆಯಾ? ನೋ ನೋ ನೋ, ನೀ ನನಗೆ ಮೋಸ ಮಾಡಿದ್ರು, ನಿನಗೋಸ್ಕರ ನಾನು ಇದ್ದೀನಿ ಅಂದಮೇಲೆ ನೀ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೇಬಾರ್ದು. ಇವನನ್ನ ಹೀಗೆ ಬಿಡಬಾರ್ದು. ಇವನ ಉದ್ದೇಶ ಬೇರೆ ಏನೂ ಇದೆ. ಜೊತೆಗೆ ಮೃದುಲನ ಇವನೇ ಏನಾದರೂ ಕೊಂದಿದ್ರೆ ಇವನಿನ್ನೂ ಬದುಕಿರೋದೇ ಬೇಡ. ಮೃದುಲಾ ರಾಘವ್ ಇದ್ರಲ್ಲ ವಸಿಷ್ಠ ಅವ್ರ ಹೋಮ್ ಸ್ಟೇ, ಅಲ್ಲೂ ಹೋಗಿ ವಿಚಾರಿಸ್ಕೊಂಡು ಬಂದೆ. ನಿಮ್ಮ ಮಗಳು ಸಾಯವಾಗಿದ್ದು ಅದೇ ಹೋಮ್ ಸ್ಟೇಲಿ. ನಾನು ನಿನ್ನ ಮೀಟ್ ಮಾಡಬೇಕು. ವಾಟ್, ನೀನೀ ಮಾತು ಹೇಳ್ತಾ ಇದೀಯಾ? ಅಯ್ಯೋ, ಇದು ಕನ್ಸೋ ನನ್ಸೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾನು ಅಕ್ಕಪಕ್ಕ ಗಿಲ್ಲೋದಕ್ಕೆ ಯಾರೂ ಇಲ್ವೇ? ಸರಿ ಬಿಡು, ನೀನೇ ಬರ್ತಿದ್ದೀನಿ ಅಂದಮೇಲೆ ಇನ್ನೇನು. ಲೊಕೇಶನ್ ಡ್ರಾಪ್ ಮಾಡ್ತಾ ಇದ್ದೀನಿ, ಬೇಗ ಬಂದ್ಬಿಡು. ಹಸುನೆ ಹುಲಿನ ಹುಡ್ಕೊಂಡು ಬರ್ತಿರುವಾಗ ಬಿಡಬಾರ್ದು. ಏನ್ ಮೇಡಮ್ ಅವರು ತುಂಬಾ ಖುಷಿಯಲ್ಲಿದ್ದೀರಾ? ನೀನು ಹೋಗಿ ಮಾತಾಡಿ ಬಂದಮೇಲೆ ಮಾಧವ ಸೈಲೆಂಟ್ ಆಗಿರೋದಕ್ಕೆ ನಿಂಗೆ ಖುಷಿನಾ? ಏ ತಲೆ ಹರಟೆ, ಅದು ಕ್ಯಾಬೇಜು, ಬಾಲ್ ಅಲ್ಲ. ತುಂಬ ದಿನ ಆದಮೇಲೆ ನಿನ್ನ ಮುಖದಲ್ಲಿ ನಿಜವಾದ ನಗು ನೋಡ್ತಾ ಇದ್ದೀನಿ ಕಂದ. ಇದಕ್ಕೆ ಕಾರಣ ಏನು? ಲಕ್ಕಿ, ರಾಘವ್ ಮತ್ತೆ ಪಾರ್ವತಿ ಆಂಟಿ ನನ್ನ ಮೃದುಲಂಗ ಹೋಲಿಸಿ ಮಾತಾಡಿದ್ರು. ಅದ್ಯಾಕೋ ಗೊತ್ತಿಲ್ಲ, ಅವ್ರ ಮಾತನ್ ಕೇಳ್ದಾಗಿಂದ ನನ್ ಮನ್ಸು ಪಂಜರದಿಂದ ಹಾರೋ ಹಕ್ಕಿ ತರ ಖುಷಿಯಾಗಿದೆ. ಮೃದುಲಾ ವಿಷಯದಲ್ಲಿ ನನ್ನಿಂದ ಆದ ತಪ್ಪು ಸ್ವಲ್ಪ ಮಟ್ಟಿಗೆ ಸರಿ ಹೋಯ್ತಾ ಅನ್ನೋ ಹಾಗೆ ಸಮಾಧಾನ ಭಾವನೆ ಬರ್ತಿದೆ. ಇದೆಲ್ಲಾದ್ರೂ ಆಚೆ ಅವ್ರ ಬಗ್ಗೆ ತುಂಬಾ ಪ್ರೀತಿ ಗೌರವ ಮೂಡ್ತಿದೆ. ಎಷ್ಟು ಒಳ್ಳೆಯವ್ರಲ್ವಾ ಲಕ್ಕಿ ರಾಘವ್ ಮನೆಯವರೆಲ್ಲ? ಅವ್ರಿಗೆ ಸಂಬಂಧನೇ ಇಲ್ದೇ ಇರೋ ತುಂಬ ಕುಟುಂಬದ ಪ್ರೀತಿ ಅನುಭವ ಗೊತ್ತಿಲ್ಲದೆ ಇರೋ ನನ್ನಂತ ಅನಾಥೇನಾ? ಅವ್ರ ಮನೆಯವ್ರಿಗೆ ಹೋಲಿಸ್ಕೊಂಡು ಮಾತಾಡಿದ್ರಲ್ಲ, ಖುಷಿ. ನೀನ್ ಯಾಕೆ ಅನಾಥೆ ಆಗ್ತೀಯ? ನೀನ್ ಅನಾಥೆ ಅಲ್ಲ. ನಾನು ಅನಾಥೆ ಅಲ್ವಾ ಖುಷಿ? ಅದೇನು ಅಂದ್ರೆ, ಲಕ್ಕಿ ಯಾರ್ದೋ ಫೋನ್ ಬರ್ತಿದೆ ನೋಡು. ಕಾಲ್ ರಿಸೀವ್ ಮಾಡು ಲಕ್ಕಿ. ಖುಷಿ, ನನಗೆ ಕೆಲಸ ಇದೆ, ನಾನು ಆಮೇಲೆ ಫೋನ್ ಮಾಡ್ಕೋತೀನಿ ಬಿಡು. ಸರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಏನು? ನಾನು ಅನಾಥೇನಾ? ಲಕ್ಕಿ, ಯಾರೋ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ, ಅರ್ಜೆಂಟ್ ಇರಬೇಕು, ರಿಸೀವ್ ಮಾಡಿ ಮಾತಾಡು. ಏನು ಇರಲ್ಲ ಬಿಡಮ್ಮ, ನಾನು ಆಮೇಲೆ ಮಾತಾಡ್ಕೊತೀನಿ. ಇವಾಗ ಮಾತಾಡಿದ್ರೆ ಏನಾಗ್ಬಿಡತ್ತೆ ನಿಮಗೆ? ಕೊಡಿಲಿ ಖುಷಿ. ವಶಿಷ್ಠ ಅಂದ್ರೆ ಮಾತಾಡೋ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಖುಷಿ, ಎಡವಟ್ಟಾಗೋಯ್ತು ಎಡವಟ್ಟಾಗೋಯ್ತು. ಹೇ, ರಾತ್ರಿ ನಡೆದಿದ್ದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಅಭಯ್ ಅವ್ರು ನಾನು ಕೇಳೇ ಬಿಟ್ರು. ಏನಂತ ಕೇಳಿದ್ರು? ಏ ನಿಂತ್ಕೋ, ರಾತ್ರಿ ಮಾಧವ ಮಾವನ ರೂಮ್ ಹತ್ರ ಬಂದಿದ್ದ ನೀನು ಅಂತ ಕೇಳಿದ್ರು. ನಾನು ಇಲ್ಲ ಅಂದೆ. ಆದರೂ ಯಾಕೋ ಒಂಥರ ಅನುಮಾನದಲ್ಲಿ ನೋಡ್ತಾ ಇದ್ರು. ಖುಷಿ ಸಖತ್ ಭಯ ಆಯ್ತಾ ಇದೆ ನನಗೆ. ನಾನೇಂತೇನಾದ್ರೂ ಕನ್ಫರ್ಮ್ ಆಗೋಯ್ತು ಅಷ್ಟೇ, ಸತ್ತ ಕೋಳಿ. ಹೆದರ್ಕೋಬೇಡ, ಏನಾಗಲ್ಲ, ಸುಮ್ಮನಿರು. ಕಸ್ತೂರಿ, ಯಾವ ಕಡೆ ಹೊರಟಮ್ಮ? ಆ ವಸಿಷ್ಠನ ಭೇಟಿ ಮಾಡೋದಕ್ಕೆ. ಕಸ್ತೂರಿ ಕಸ್ತೂರಿ ಕಸ್ತೂರಿ, ನಿಂತ್ಕೋ. ನೀನ್ಯಾಕೆ ಹೋಗಿ ಅವನ್ನ ಭೇಟಿ ಮಾಡಬೇಕು? ಅವನ್ ಯಾಕೆ ವಾಪಸ್ ಬಂದಿದ್ದಾನೆ? ಯಾಕೆ ಕಸ್ತೂರಿ ನಿವಾಸಕ್ಕೆ ಹತ್ರ ಆಗಿದ್ದಾನೆ? ಮೃದುಲ ಜೊತೆ ಅವನು ಯಾಕೆ ಚೆನ್ನಾಗಿದ್ದ? ರಾಘವ್ ಮೃದುಲನ ಅವನೇ ಹನುಮೂನ್ ಕಳಿಸಿದಾನೆ ಅಂದ್ರೆ ಮೃದುಲ ಸಾವಿಗೆ ಅವನು ಶಾಮೀಲಾಗಿದ್ದಾನ ಅಂತ ಗೊತ್ತು ಮಾಡ್ಕೋಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಬೇಡಮ್ಮ, ನೀನೀಗ ಹೋದ್ರೆ ಅವನು ನಿನಗೇನು ಬೇಕಾದ್ರೂ ಮಾಡ್ಬೋದು. ನಿನ್ನ ಕೊಲ್ಲೋದಕ್ಕೆ ಬಂದಿದ್ದ ನೆನ್ಪಿರ್ಲಿ. ಅವನಿಗೆ ಹೆದರ್ಕೊಂಡಿರ್ತೀನಿ ಅಂತ ಹೇಗಮ್ಮ ಅನ್ಕೊಂಡ್ರಿ ನೀವು? ಅವನ್ ಕೊಲ್ಲೋದೇ ಆದ್ರೆ ಅದ್ ಹೇಗ್ ಕೊಲ್ತಾನೋ ನಾನು ನೋಡ್ತೀನಿ. ಕಸ್ತೂರಿ, ನಿಂತ್ಕೋ. ಅಮ್ಮ, ನೀವೇನೋ ಯೋಚನೆ ಮಾಡಬೇಡಿ. ಅವನೇನಾದ್ರೂ ನನ್ನ ಮುಟ್ಟಿದ್ರೆ ಸುಟ್ಟು ಭಸ್ಮ ಆಗೋಗ್ತಾನೆ. ಹಲೋ ಹೇಳಿ. ವಾವ್, ವಾಟ್ ಎ ಸರ್ಪ್ರೈಸ್ ಲಕ್ಕಿಮಾ. ಇವತ್ತು ಎರಡೇ ರಿಂಗಿಗೆ ಕಾಲ್ ರಿಸೀವ್ ಮಾಡಿಬಿಟ್ಟಿದ್ದೀರಾ? ನಾನು ಯಾವತ್ತೂ ಕಾಲ್ ರಿಸೀವ್ ಮಾಡಬಾರ್ದು ಅಂತ ಇಲ್ಲ, ಕೆಲಸದಲ್ಲಿ ಇದ್ದಾಗ ಮೊಬೈಲ್ ನೋಡಲ್ಲ ಅಷ್ಟೇ. ಓ ಒಳ್ಳೇದು, ನಾನು ಫೋನ್ ಮಾಡಬಾರ್ದು ಅಂತಾನೆ ಇದ್ದೆ, ಏನು ಮಾಡೋದು, ಮನಸ್ಸು ತಡಿಲಿಲ್ಲ. ಖುಷಿ ಏನು ಮಾಡ್ತಾ ಇದ್ದಾಳೆ? ಹಾಳಾದ ಕರೋನಾ ನನ್ನನ್ನ ಇಲ್ಲಿಂದ ಹೊರಡೋದಕ್ಕೆ ಬಿಡ್ತಾ ಇಲ್ಲ. ಇರ್ಲಿ, ಅಂದಹಾಗೆ ನಿಮ್ಮ ಅಕೌಂಟ್ಗೆ ಸ್ವಲ್ಪ ದುಡ್ಡು ಹಾಕಿದ್ದೀನಿ. ಕೋವಿಡ್ ಟೈಮು, ನೀವು ತೊಂದರೆಲಿರ್ತೀರಾ, ಆದ್ರಿಂದ ಖುಷಿಗೇನು ಕಡಿಮೆ ಆಗಬಾರ್ದು. ಸೊ ದುಡ್ಡು ಬೇಕಿರಲಿಲ್ಲ, ಹಾಕಿದ್ದೀನಿ, ಬಳಸ್ಕೊಳ್ಳಿ. ಹಾ, ಖುಷಿಯಲ್ಲಿದ್ದಾಳೆ, ಹಾಗೆ ಒಂದ್ಸಲ ಮಾತಾಡ್ಸಿ ನೋಡೋಣ. ಯಾರೋ ನಿಮ್ಮ ಪರಿಚಯ ಇರೋರು ಅಂತ ಹೇಳಿ ಮಾತಾಡ್ಸಿ ನೋಡಿ. ನೀವು ಅವಳು ಇಲ್ಲದೆ ಇರೋವಾಗಲೇ ಫೋನ್ ಮಾಡ್ತೀರಾ? ಅವಳು ನಮ್ಮ ಪರಮಾತ್ಮನ ಜೊತೆ ದಿನಸಿ ದಿನಸಿ ತರಕ್ಕೆ ಹೋಗಿದ್ದಾಳೆ, ಬಂದ ಕೂಡಲೇ ಮಾತಾಡಿಸ್ತೀನಿ. ಯಾಕೋ ನಿಮ್ಮ ಮಾತಲ್ಲಿ ಬೇರೆ ವಾಸನೆ ಬರ್ತಾ ಇದೆಯಲ್ಲ. ಅಯ್ಯೋ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಫೋನ್ ಮಾಡಿಸ್ತೀನಿ. ಇರಲಿ, ಖುಷಿ ಎದುರುಗಡೆ ನಾ ಬರೋ ಟೈಮು ದೂರ ಏನಿಲ್ಲ. ಆಗ ಯಾವ ಸುಳ್ಳು ಯಾವ ನೆಪನೋ ಏನು ಕೆಲಸ ಮಾಡೋದಿಲ್ಲ।